ಪ್ಲೀಸ್ ಹೋಗ್ಬೇಡ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಕಮಲಿ ಪ್ಲೀಸ್ ಇಲ್ಲ ರಚನಾ ನನ್ನಿಂದ ಈ ಮನೆಗೆ ಯಾರಿಗೂ ತೊಂದರೆ ಬೇಡ ನಾನು ಹೋಗ್ತೀನಿ ಟೆರೆಸ್ ಮೇಲೆ ನಿಮ್ಮಿಬ್ರು ನಾನು ಕೂಡಕಿರಲಿಲ್ಲ ಅಂದ್ರೆ ಅಮ್ಮಂಗೆ ಇಷ್ಟೊಂದು ಸಿಗ್ ಬರ್ತಾನೆ ಇರಲಿಲ್ಲ ಎಲ್ಲ ನಂದೇ ತಪ್ಪು ಪ್ಲೀಸ್ ಕಮಲಿ ಹೋಗ್ಬೇಡ ರಚನಾ ನಿಮಗೆ ಏನು ತಪ್ಪಿಲ್ಲ ನೀ ಯಾಕೆ ಹಾಗೆ ಅನ್ಕೊತಿದ್ಯಾ ಕಮಲಿ ಕಮಲಿ ಮಿಸ್ಟೇಕ್ ನನ್ನಿಂದನೇ ಆಗಿದೆ ನಾನೇ ಇದಕ್ಕೆ ಸೊಲ್ಯೂಷನ್ ಹುಡುಕ್ತೀನಿ ಅಮ್ಮನ ಹತ್ರ ಮಾತಾಡ್ತೀನಿ ಪ್ಲೀಸ್ ಇದನ್ನೆಲ್ಲ ಸಾಲ್ವ್ ಮಾಡಕ್ಕೆ ಚಾನ್ಸ್ ಕೊಡು ಹೋಗ್ಬೇಡ ಕಮಲಿ ಕಮಲಿ ಪ್ಲೀಸ್ ರಚನಾ ನನ್ನ್ಯಾಗಿರೋ ಅಕ್ರೆಯಿಂದ ನೀ ಇದನ್ನೆಲ್ಲ ಮಾತಾಡ್ತಿದ್ಯಾ ಆದ್ರೆ ನಿನ್ನ್ಯಾಗಿರೋ ಅಕ್ರೆಯಿಂದ ನಾನು ಈ ತೀರ್ಮಾನ ತಕೊಂಡಿನಿ ತಾರಾ ಮೇಡಂ ಅವರ ಎದುರುಗಡೆ ನಿಂತು ಸತ್ಯ ಹೇಳಕ್ಕೆ ನನಗೆ ರಿಸರ್ಗೆ 5 ನಿಮಿಷ ಸಾಕು ಆದ್ರೆ ನಾವಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡಿದೀವಿ ನಾವಿಬ್ರು ಪ್ರೀತಿಗಿಂತ ನಮ್ಮ ಸುತ್ತಮುತ್ತ ಇರೋರು ಮುಖ್ಯ ಅನ್ನೋದು ನಮ್ಮಿಬ್ರಿಗೂ ಗೊತ್ತೈತೆ ಮನ್ಯಾ ಸಂತಸನ ಆಡ್ ಮಾಡಿ ಪ್ರೀತಿ ಬೆಳ್ಸೋದಾದ್ರೆ ಅದ್ರಾಗ ಅರ್ಥ ಇಲ್ಲ ರಚನಾ ಕಮಲಿ ಕಮಲಿ ರಚನಾ ಹೇಳಿದ್ದು ಸರಿನೇ ನೀನ್ ಹೋಗಬೇಡ ಬೇಕಿದ್ರೆ ನಾನೇ ಹೋಗ್ತೀನಿ ಋಷಿ ನಂಗ್ ಬೇಡ ಅಂತ ತಾರಾ ಆಂಟಿಗೆ ಹೇಳ್ಬಿಡ್ತೀನಿ ಅನಿಕಾ ಇದೆಲ್ಲ ನಿನ್ನಿಂದನೇ ಆಗಿದ್ದು ಎಲ್ಲರೂ ನೆಮ್ಮದಿ ಹಾಳು ಮಾಡೋದ್ರಿಂದ ನಿನಗೆ ಏನು ಸಂತೋಷ ಸಿಗುತ್ತೆ ರಚನಾ ರಚನಾ ಅನಿಕಾ ಬೇಕು ಅಂತ ಇದನ್ನೆಲ್ಲ ಮಾಡ್ನಿಲ್ಲ ನಾನು ಈಗಾಗ್ಲೇ ಹೇಳಿದ್ನಲ್ಲ ಇದ್ರಾಗ ಯಾರ್ ತಪ್ಪು ಇಲ್ಲ ಅಂತವ ನಾನು ಈ ಮನೆ ಬಿಟ್ಟು ಹೋಗೋದ್ರಾಗೆ ತಾರಾ ಮೇಡಂ ಅವರಿಗೆ ಖುಷಿ ಐತೆ ಅನ್ನೋದಾದ್ರೆ ನಾನು ಯಾಕೆ ಹೋಗಬಾರ್ದು ಇಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ತಾರಾ ಮೇಡಂ ಅವ್ರ ಸಂತೋಷ ಮುಖ್ಯ ಮುಂದೆ ಏನಾಯ್ತೈತೋ ಆ ಮರವ ನೋಡ್ಕೊತಾಳೆ ಕಮಲಿ ಕಮಲಿ ನಾಳೆ ರಾತ್ರಿ ಬರ್ತೀನಿ ಅಂತ ಯೋಳಿ ಹೊಂಟೋಗವ್ರಲ್ಲ ಈಗ ಮನೆಯಾಗೆ ನಾನು ಮತ್ತೆ ನಿಂಗಿ ಬಿಟ್ರೆ ಇನ್ಯಾರು ಇಲ್ಲ ಮೂರನೇ ಅವನಿಂದ ಅಪಾಯ ಐತೆ ಅನ್ನೋದನ್ನ ಯಾರ ತವ ಯೋಳಿ ಚಂದ್ರು ಅವ್ರಿಗೆ ಬಿಟ್ರೆ ಇನ್ ಯಾರಿಗೆ ಹೋಳಿದ್ರು ಅರ್ಥ ಆಗಕ್ಕಿಲ್ಲ ಅವ್ರಿಗೆ ಯೋಳಿ ಫೋನ್ ಮಾಡಿದ್ಯೋ ಈ ಮನೇಲಿ ಹಣ ಬೀಳ್ತೈತೆ ಹೋಗ್ಬೇಡ ಕಮಲಿ ಅಣ್ಣ ಕಮಲಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಬೇಗ ಬಾ ಅಣ್ಣ ಬೇಗ ಬಾ ಕಮಲಿ ಅವರು ಎಲ್ಲ ಹೋಗ್ತೀರಾ ನಾನು ಅಂದೇನೆ ಸರ್ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರಲ್ಲ ಕಮಲಿ ಅವರೇ ಹಾಗೆಲ್ಲ ಆಯ್ತೈತೆ ಅಂತ ಗೊತ್ತಿರಲಿಲ್ಲ ಸರ್ ಕಮಲಿ ಅವರೇ ಒಂದು ನಿಮಿಷ ನನ್ನ ತಡಿಬೇಡಿ ಸರ್ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಪ್ಲೀಸ್ ಹೋಗ್ಬೇಡಿ ಯಾಡ ಸರ್ ನೀವು ಅವ್ರ ತವ ಮಾತಾಡ್ದಷ್ಟು ಸಮಸ್ಯೆ ಜಾಸ್ತಿನೇ ಆಯ್ತೈತೆ ನಾನಿಲ್ಲದು ಸರಿಯಲ್ಲ ನಾನಿಲ್ಲಿದ್ದಷ್ಟು ತೊಂದ್ರೆನೆ ನನ್ನಿಂದ ಹೋಗೋದೇ ಸರಿ ಸರ್ ಕಮಲಿ ಪ್ಲೀಸ್ ನಾನು ಅಣ್ಣ ಎಷ್ಟೊಂದು ಕೇಳ್ಕೊತಿದ್ದೀವಲ್ಲ ಹೋಗ್ಬೇಡ ಕಮಲಿ ಅದಕ್ಕೆ ನೀವಾದ್ರೂ ಹೇಳಿ ಪ್ಲೀಸ್ ಇಲ್ಲ ರಚನಾ ಕಮಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡಿರ್ತಿದ್ರು ಅವಳು ಇದೇ ಮನೇಲೆ ಎದ್ಕೊಂಡು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ನಾವು ಎಲ್ಲರೂ ಸೇರಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಮ್ಮನ ಹತ್ರ ನಾನು ಮಾತಾಡ್ತೀನಿ ನೀನು ಹೋಗ್ಬೇಡ ಕಮಲಿ ಪ್ಲೀಸ್ ರಚನಾ
ಇದ್ರಲ್ಲಿ ಒಪ್ಸೋ ಅಂತದೇನಿದೆ? ಇವಳು ಹೋಗ್ತೀನಿ ಅಂತಿದ್ದಾಳಲ್ಲ, ಕಳಿಸಿ ಹೋಗ್ಲಿ. ಅಮ್ಮ ಏನ್ ಹೇಳ್ತಿದ್ದೀರ? ಕಮಲಿ ನಮ್ಮನೆಗೆ ತಾರ, ಮನೆಗೆ ಬಂದವ್ರನ್ನ ಹೀಗೆ ಟ್ರೀಟ್ ಮಾಡೋದು ತಪ್ಪು. ಕಮಲಿನ ಹೋಗ್ಬೇಡ ಅಂತ ನೀನೇ ಹೇಳ್ಬೇಕು. ಇವಳು ಬಂದಿದ್ದ ದಿನಾನೇ ಹೋಗು ಅಂತ ಹೇಳಾಯ್ತು. ಇವಳು ಇನ್ನೂ ಇಲ್ಲೇ ಇದ್ದಾಳೆ ಅಂದ್ರೆ ಇದು ಇವಳ ಕರ್ಮ. ದಯವಿಟ್ಟು ಯಾರು ನನಗೋಸ್ಕರ ಮಾತಾಡಿ ನಿಷ್ಠೂರ ಆಗಬೇಡಿ. ನಾನೇ ಮನೆಗೆ ಬರಬಾರ್ದಿತ್ತು, ಬಂದು ತೆಪ್ಪು ಮಾಡ್ಬಿಟ್ಟೆ. ನಾನು ಇದ್ದೀನಿ. ಇರು ಕಮಲಿ, ಸರಿ ನಾನು ನಿನ್ನನ್ನು ತಡೆಯಲ್ಲ. ಆದರೆ ನೀನು ಹೊರಟ್ರೆ ನಾನು ಈ ಮನೆಯಿಂದ ಹೊರಡ್ತೀನಿ. ನಿನ್ನ ಮಗಳು ಗೆಳತಿ ಅಲ್ವಾ ಇವಳು? ಇವಳಿಗಿಂತ ನಿಂಗೆ ಫೋನ್ ಮಾಡೋದೇ ಮುಖ್ಯನಾ? ಮಡಗು ಫೋನ್ನ. ನಿಂಗೇನು ಮಾಡ್ಬೇಡ, ನಿಂಗೇನು ಮಾಡ್ಬೇಡ. ಸರೋಜಕ್ಕ, ನನ್ನ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಯಾರ್ಗನ ಫೋನ್ ಮಾಡಿ, ಪೊಲೀಸರಿಗೆ ಫೋನ್ ಮಾಡಿ ಕರೀರಿ. ಪೊಲೀಸು ಕರಿ ಕರಿ ಸರೋಜಕ್ಕ, ನಾನು ನೋಡ್ತೀನಿ ಹೆಂಗ್ ಕರಿತೀಯ ಅಂತ. ಕರಿ ನೋಡ್ ಶಿವಯ್ಯ, ನಿಂಗಿದ್ ಬಿಟ್ಬಿಡು. ಅವಳು ನನ್ನ ಮಗಳಿದ್ದಂಗೆ, ಅವಳಿಗೆ ಏನು ಮಾಡ್ಬೇಡ. ಏನಂದೆ? ನಿನ್ ಮಗಳಿದ್ದಂಗ ಹಂಗ ಹೇಳದ್ ಮ್ಯಾಕೆ ಹೆಂಗ್ ಬಿಡಕಾಯ್ತದೆ? ಹಂಗ್ ಬೇಕಾಗಿರೋದು ಅದೇ ಅಲ್ವಾ? ನ್ಯಾಯವಾಗಿ ಕೈ ಮುಗಿದ್ ಕೇಳಿದ್ರೆ ಮರದಿಂದ ಹಣ್ಣು ಉದುರಾಕಿಲ್ಲ, ಕಲ್ಲು ಹೊಡಿಲೇಬೇಕು. ನಿನ್ ಮಗಳು ಎಲ್ಲ ಅವಳೆ ಅನ್ನೋ ಅಡ್ರೆಸ್ ಕೊಡು, ನಾನು ಇವಳನ್ನ ಬಿಟ್ಬಿಡ್ತೀನಿ. ಸರೋಜಕ್ಕ ಕೊಡ್ಬೇಡ. ಮುಚ್ಚ ಬಾಯಿ. ಗೌರಿ, ದಡ್ಡತನದ ನಿರ್ಧಾರ ಮಾಡಬೇಡ. ಇದ್ರಾಗ ಯೋಚನೆ ಮಾಡಿದಷ್ಟು ಒಬ್ರು ಪ್ರಾಣ ಹೋಯ್ತೈತೆ. ಏಯ್, ಎರಡನೇ ಅಡ್ರೆಸ್ ಹೇಳು. ಇನ್ಯಾರು ಬೇಕಾಗಿಲ್ಲ, ನಿನ್ನ ಮಗಳು ಎಲ್ಲ ಅವಳೆಂದು ಹೇಳ್ಬಿಡು, ಅಷ್ಟೇ ಸಾಕು. ಇಲ್ಲ ಇಲ್ಲ ಗೌರಿ, ಕಮಲಿ ಎಲ್ಲ ಅವಳೆ ಅಂತ ಹೇಳ್ಬಿಟ್ರೆ ನಿನ್ ಮಗ್ಳು ಮಗ್ಳನ್ನ ಕಳ್ಕೋಬೇಕಾಯ್ತದೆ. ಹೇಳು ಎಲ್ಲ ಅವಳೆ. ಅಪ್ಪ ನೀವು ಹೀಗ್ ಮಾತಾಡಿದ್ರೆ ಹೇಗೆ? ನಾನು ಇರೋದನ್ನ ಹೇಳ್ತಾ ಇದ್ದೀನಿ ರೋಹಿತ್, ಕಮಲಿ ಈ ಮನೆಯಿಂದ ಹೊರಟ್ರೆ ನಾನು ಹೊರಡ್ತೀನಿ. ಏನಿಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನೀವ್ ಹೀಗ್ ಮಾಡಿದ್ರೆ ನನ್ನ ಮನ್ಸು ಬದಲಾಯಿಸ್ಕೋತೀನಿ ಅನ್ಕೊಂಡಿದ್ದೀರಾ ರಮೇಶ್? ಅದು ಸಾಧ್ಯನೇ ಇಲ್ಲ. ನೀವು ಇವಳು ಪರ ವಹಿಸಿ ತಪ್ಪು ಮಾಡ್ತಿದ್ದೀರಾ ರಮೇಶ್? ಬೇಡ. ನಾನೀಗ ಕಮಲಿ ಪರ ವಹಿಸದೆ ಹೋದ್ರೆ ತಪ್ಪಾಗತ್ತೆ ತಾರ, ಯಾಕೆಂದ್ರೆ ತಪ್ಪು ಮಾಡ್ತಿರೋದು ನೀನು. ಎಲ್ರು ನಿನ್ ಮಾತನ್ನೇ ಕೇಳಬೇಕು ಅಂತ ಅಂದ್ಕೊಳ್ಳೋದು ಯಾವ ರೀತಿಲಿ ಸರಿ ಹೇಳು. ಆಫ್ಟರ್ ಆಲ್ ಕೆಲ್ಸದವಳು ಇವಳು, ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರ ಇವಳಿಗೆ? ಮಾ, ಕಮಲಿ ಅವರು ಕೆಲ್ಸದವರಲ್ಲ, ದಯವಿಟ್ಟು ಹಾಕಿ ಕರಿಬೇಡಿ. ನೀನು ಹೀಗಾಗೋದೇನೋ, ನನಗಿಂತ ಇವಳೇ ಮುಖ್ಯ ಆಗೋದ್ಲ ನಿನಗೆ? ಈಗ ನಾನು ಏನ್ ಹೇಳಿ, ನೀವೇನಿಗೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ? ಹೌದಪ್ಪ, ನಾನ್ ಮಾತ್ರ ತಪ್ಪಾಗಿ ಅರ್ಥ ಮಾಡ್ಕೋತೀನಿ. ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಂದೇ ತಪ್ಪು, ಎಲ್ಲ ನಂದೇ ತಪ್ಪು. ಅಯ್ಯೋ ಆಂಟಿ, ಪ್ಲೀಸ್ ಹಾಗೆ ಮಾತಾಡ್ಬೇಡಿ, ನೀವೇನು ತಪ್ಪು ಮಾಡಿಲ್ಲ. ರಿಷಿ, ಪ್ಲೀಸ್ ಡೋಂಟ್ ಸ್ಪೀಕ್ ಟು ಹರ್ ಲೈಕ್ ದಟ್.
ಅನಿಕಾ, ಆಗ್ತಿರೋದೆಲ್ಲ ನಿನ್ನಿಂದಾನೆ. ನೀನ್ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ರಚನಾ, ಅನಿಕಾ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ನನಗೆ ಹುಷಾರಿಲ್ಲ ಅಂತ ಅವಳು ಇಲ್ಲಿಗೆ ಬಂದಿದ್ದು ಅಷ್ಟೇ. ಈಗ ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಹೀಗೆ ಆಡ್ತಿದ್ಯಾ? ಅಮ್ಮ, ಏನು ಗೊತ್ತಿಲ್ಲದ ಹಾಗೆ ಮಾತಾಡ್ಬೇಡಿ. ರಚನಾ, ನೀನ್ ಸುಮ್ಮನಿರು. ಎಲ್ರು ಇದನ್ನ ಹೇಳಿ ಅಣ್ಣ, ನಾನು ಏನೇ ಹೇಳಕ್ ಬಂದ್ರು ಸುಮ್ಮನಿರು ಸುಮ್ಮನಿರು ಅಂತೀರಾ? ಏ ರಚನಾ, ಆರ್ಗ್ಯುಮೆಂಟ್ ಮಾಡೋದಕ್ಕೆ ಟೈಮ್ ಅಲ್ಲ, ಸುಮ್ಮನಿರು. ರಚನಾ ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ ರಿಷಿ. ಕಮಲಿಯಿಂದ ನಮ್ಮನೆಗೆ ಎಷ್ಟೆಲ್ಲ ಒಳ್ಳೇದಾಗಿದೆ, ಅದು ಯಾವುದನ್ನು ಯೋಚನೆ ಮಾಡದೆ ಅವಳು ನಮ್ಮ ಮನೆ ಬಿಟ್ಟು ಹೋಗು ಅಂತಿದ್ದಾಳಲ್ಲ ನಿಮ್ಮಮ್ಮ. ತಾರ, ನಿನಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ತುಂಬಾ ಇವೆ. ಆ ಕಾರಣಕ್ಕೆ ನನಗೆ ನಿನ್ನ ಮೇಲೆ ಕೋಪ ಬರ್ತಿಲ್ಲ, ಆದರೆ ದುಃಖ ಆಗ್ತಿದೆ. ನಿನಗೆ ಗೊತ್ತಾ, ಇವತ್ತು ಹಾಸಿನಿ ರೋಹಿತ್ ಸಂಸಾರ ಉಳಿದಿದೆ ಅಂದರೆ, ನಾನಿನ್ನೂ ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಕಮಲಿನೇ. ನಮ್ಮೆಲ್ಲರೂ ಸಂತೋಷಕ್ಕೋಸ್ಕರ ಅವಳು ಸಂತೋಷನ ತ್ಯಾಗ ಮಾಡಿದಾಳೆ ಕಮಲಿ. ನಾವು ಅವಳಿಗಿನ್ನೂ ಕಷ್ಟಗಳನ್ನ ಕೊಟ್ಟರೆ ಅದೇವ್ರು ಖಂಡಿತ ನಮ್ಮನ್ನು ಕ್ಷಮಿಸಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ನಾನು ಈ ಮನೆಯಲ್ಲಿ ಇರಬೇಕು ಅಂದರೆ ಕಮಲೇನು ಇಲ್ಲೇ ಇರಬೇಕು. ಹಲೋ ಹಲೋ ಗೌರಿ, ಹೇಗಿದ್ದೀಮ್ಮ? ಫೋನ್ ಇಡು, ಇಲ್ಲಾಂದ್ರೆ ಏಳು ಕತೆ ಮುಗಿಸ್ತೀನಿ. ಇಡು ಫೋನ್. ಕಮಲಿಗೇನು ಹುಷಾರಿಲ್ವಂತಲ್ಲ, ಮನೆಗೆ ವಾಪಸ್ ಕರ್ಸ್ಕೊಳಕ್ ಹೇಳಿ ಅಂತ ಇವ್ರು ಹೇಳ್ತಾ ಇದ್ರು. ಮಾತಿಗೆ ಬಗ್ಗಲಾಲ. ಹಲೋ ಗೌರಿ, ಹಲೋ. ಸರ್, ನೀವು ಇವಾಗ ಮಾಡ್ತಾ ಇದ್ ಯಾಕೋ ಸರಿ ಇಲ್ಲ ಅನ್ನಿಸ್ತೈತೆ ಸರ್, ದಯವಿಟ್ಟು ನೀವು ಒಳಗೆ ಹೋಗಿ. ಕಮಲಿ, ನೀನು ಮೊದಲು ನನ್ನ ಮಾವಯ್ಯ ಅಂತ ಕರೆಯೋದು ಕಲ್ತ್ಕೊಳ್ಳಮ್ಮ. ಇದೇನಮ್ಮ ಇನ್ನು ಸರ್ ಸರ್ ಅಂತ? ನೋಡಮ್ಮ, ನೀನೇ ಈ ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಾಗಿದೆ. ಅದು ಬದಲಾಗಿ ಅವರೇನೋ ನಿನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ನಿನ್ನ ಕಲಿಸ್ಬಿಡೋಕ್ಕಾಗಲ್ಲ. ನೀನು ಈ ಮನೆ ಸೊಸೆ, ನೀನು ಈ ಮನೇಲಿ ಇರಬೇಕು ಅಷ್ಟೆ. ನನ್ನ ಮನೆ ಮಗಳನ್ನ ನಾನು ಹೊರಗಡೆ ಹೋಗೋದಕ್ಕೆ ಬಿಟ್ಬಿಡ್ತೀನ. ಹಾಗೆ ನೀನು ಅದೇ ಮಾಡ್ಗೆ. ನನ್ನ ಜಾಗದಿಂದ ಬಂದ್ಕಿತ ಯೋಚನೆ ಮಾಡಿ ನೋಡಿ ಸರ್, ನನ್ ಮಾಡ್ತಾ ತೆಪ್ಪು ಅನ್ನಿಸ್ತೈತಾ? ಕಮಲಿ, ನಿನ್ನ ಜಾಗದಲ್ಲಿ ನಿಲ್ಲೋ ಧೈರ್ಯ ಯಾರಿಗೂ ಇಲ್ಲಪ್ಪ. ಎಲ್ರೂ ಕಣ್ಗೂ ಒಳ್ಳೆಯೋಳಕ್ ಕಾಣು ನೀನು, ನನ್ನ ಹೆಂಡತಿ ಕಣ್ಣಿಗೆ ಮಾತ್ರ ಯಾಕೆ ಕೆಟ್ಟ ಕಾಣಿಸ್ತೀಯೋ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ.
ಕೆಟ್ಟವಳಲ್ಲಮ್ಮ, ಆದ್ರೆ ಅದೇನೋ ಅವಳಿಗೆ ಸ್ವಲ್ಪ ಹಠ ಜಾಸ್ತಿ. ಆದ್ರೆ ಒಂದೊಂದ್ಕಿತ ಅವ್ರ ಹಠನೂ ಸರಿಯಾಗಿ ಐತೇನೋ ಅನ್ನಿಸ್ತೈತೆ ಸರ್. ಯಾವ ತಾಯಿ ತಾನೆ ತನ್ ಮಗನ್ಗೆ ನನ್ನಂತ ಹಳ್ಳಿ ಗುಗ್ಗನ ಮದ್ವೆ ಮಾಡ್ಕೊಳಕ್ ಒಪ್ಕೋತಾರೆ ಹೇಳಿ. ಏನಮ್ಮ ಕಮಲಿ, ನೀನು ಏನ್ ಮಾತಾಡ್ತಿದ್ಯಮ್ಮ? ನಿನ್ನಂಥವಳು ನಮ್ ಋಷಿಗೆ ಸಿಗೋದಕ್ಕೆ ಪುಣ್ಯ ಪುಣ್ಯ ಮಾಡಿರ್ಬೇಕು ಅವನು. ನಂದ ಕುಟುಂಬದ ನಂದಾ ದೀಪಕಣ್ಣ, ನೀನು ಕೈ ಘಟನೆಗಳು ಜೀವನದಲ್ಲಿ ನಡೆಯುತ್ತವೆ ನಿಜ, ಆದ್ರೆ ಅದು ಯಾವಾಗಲೂ ಹಾಗೆ ಇರೋದಿಲ್ಲಮ್ಮ. ಎಲ್ಲ ಸರಿ ಹೋಗುತ್ತಮ್ಮ. ಬಹುಶಃ ಸರ್ ನನ್ನ ಮನೆಯಿಂದ ಹೋಗೋದೇ ಸರಿಯಾದ್ದು ಅಂತ ಅನ್ನಿಸ್ತೈತೆ ಅಲ್ವಾ? ನೆಗೆಟಿವ್ ಆಗಿ ಮಾತಾಡ್ಬೇಡ ಕಮಲಿ, ಬಾ ನನ್ನ ಜೊತೆ. ನಾನು ಒಳಗೆ ಹೋಗ್ಬೇಕು ಅಂದ್ರೆ ನೀನು ನನ್ನ ಜೊತೆ ಬರ್ಬೇಕು. ಬೇಡ ಸರ್, ದಯವಿಟ್ಟು ಬಿಟ್ಬಿಡಿ, ನಾನು ಹೊಂಟೋಯ್ತೀನಿ. ಪರಿಸ್ಥಿತಿ ಹೆಂಗೆ ಬಂದ್ರು ನಂಗೆ ಯಾಕೋ ಪ್ರಾಣ ಇರೋವರೆಗೂ ಹಾಗಾಗಲ್ಲ ಕಮಲಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ. ನೋಡಮ್ಮ, ನೀನು ಈ ಮನೆ ಸೊಸೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ತಾರ ಹತ್ರ ನಾನು ಮಾತಾಡ್ತೇನೆ. ನೀನು ಇಲ್ಲ ಇರೋ ಹಾಗೆ ಅವಳನ್ನ ಒಪ್ಪಿಸೋದಾರಿ ನಾನು ಗೊತ್ತಿದೆ. ನಿಮಗೆಲ್ಲ ಸಾವಿನ ಭಯ ತೋರ್ಸೋ ಗಂಟ ಬದುಕಿನ ಆಸೆ ಬರಕಿಲ್ಲ, ಬರಿ ಸುಮ್ಕೆ. ಸರಜಕ್ಕ, ನನ್ಗೇನಾದ್ರೂ ಪರವಾಗಿಲ್ಲ, ಕಮ್ಲಿಗೇನಾಗ್ಬಾರ್ದು, ಬರಿಬೇಡ. ನಂಗೆ ಈ ಭೇದ ಭಾವ ಎಲ್ಲ ಇಲ್ಲ ಗೌರಿ, ಅಡ್ಡ ಬಂದವ್ರ ಕತೆ ಮುಗಿಸಿ ಹೋಯ್ತಾ ಇರ್ತೀನಿ. ನೀ ನಿರ್ಧಾರ ಮಾಡು, ಇವಳ ಕತೆನ ಮುಗಿಸ್ಬಿಟ್ಟ. ಬೇಡ ಬೇಡ ಶಿವಯ್ಯ, ನಿಂಗೆ ಗೆದು ಮಾಡ್ಬೇಡ, ನಾನು ಬರ್ಕೊಡ್ತೀನಿ. ಸರ್ ಸರ್, ನೀನು ನಿಂಗಿನ ನನ್ನ ನಂಬಿ ನನ್ನ ತಗೊಬಿಟ್ಟಿದ್ಯಾ? ನನ್ನಿಂದ ನಿನ್ನ ಮಗಳಿಗೆ ಏನು ಆಗಬಾರ್ದು ಸರ್ ಸರ್. ನಿನ್ನ ಮಗಳನ್ನ ಉಳ್ಸಕ್ಕೆ ಈಗ ನಾನು ಕಂಪ್ನಿನ ಬಲಿ ಕೊಡ್ತೀನಿ. ನೋಡು ನಿಂಗೆ ಬಿಟ್ಬಿಡು ಇತ್ತಕ್ಕ. ಹೇಳ ಸರ ಚಕ್ಕ, ಹೊಡ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೋ, ಇಲ್ಲಾಂದ್ರೆ ಪ್ರಾಣ ಕಳ್ಕತ್ತೀಯ. ಬೇಡ, ತಕೋ ಕೊಡು ಕೊಡು.